ಹಲೋ ಫ್ರೆಂಡ್ಸ್ ನಮ್ಮ ಚಾನೆಲ್ಗೆ ಸ್ವಾಗತ ಬೇಸಿಗೆ ಕಾಲ ಬಂತಂದ್ರೆ ಮಾವಿನಕಾಯಿ ಬಳಸ್ಕೊಂಡು ಯಾವ್ಯಾವ ಐಟಮ್ಸ್ ಮಾಡಬೇಕು ಅನ್ನೋದೆಲ್ಲ ತಲಿಯೊಳಗೆ ಬರೋಕೆ ಸ್ಟಾರ್ಟ್ ಮಾಡ್ತೈತಿ ಸೊ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಹೆಚ್ಚಿಟ್ಕೊಳ್ಳೋದು ಸ್ವಲ್ಪ ಮಾವಿನಕಾಯಿ ತುರಿನ ತುರಿದಿಟ್ಕೊಳ್ಳೋದು ಇಲ್ಲಿ ತೋರಿಸ್ತಾ ಇರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಈ ಚಿತ್ರಾನ್ನಕ್ಕೆ ಬೇಕಾಗ್ತೈತಿ ಸೊ ಕಾಯ್ದ ತಕ್ಷಣ ಶೇಂಗಾ ಕಾಳು ಹಾಕೋಬೇಕು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮತ್ತು ಜೀರಿಗೆ ಎಲ್ಲನೂ ಹಾಕ್ಕೊಂಡು ಮಂದು ಉರಿಯೊಳಗೆ ಸ್ವಲ್ಪ ಫ್ರೈ ಮಾಡಬೇಕು ಈ ಮೆಣಸಿನ್ಕಾಯಿ ಹಾಕೋ ಟೈಮ್ಗೆ ಒಂದು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿಬಿಡ್ಬೇಕು ಸೊ ಒನ್ ಬೈ ಒನ್ ಏನೇನು ಹೆಚ್ಚಿಟ್ಕೊಂಡಿದ್ವಲ್ಲ ಎಲ್ಲಾನು ಈ ರೀತಿ ಹಾಕೊಂಡ್ಬಿಡೋದು ಹಿಂಗೆ ಪ್ರತಿಯೊಂದು ಅಡುಗೆಗೂ ನಾನು ಬಳಸ್ತೇನೆ ಅಂದ್ರೆ ಅದು ಭಾಳ ಚೆನ್ನಾಗಿ ಫ್ಲೇವರ್ ಕೊಡ್ತೈತಿ ಸೊ ಸ್ವಲ್ಪ ಅರ್ಶನ ಹಾಕ್ಕೊಂಡು ಫ್ರೈ ಮಾಡೋದು ಕೊನೆಯೊಳಗೆ ಈ ಮಾವಿನಕಾಯಿ ತುರಿನ ಹಾಕೋಬೇಕು ಯಾಕಂದ್ರೆ ಪೂರ್ತಿ ಬೆಂದು ಹೋಗಿಬಿಡ್ಬಾರ್ದು ಒಂದೆರಡು ನಿಮಿಷ ಅಷ್ಟೇ ಕೈಯಾಡಿಸಿ ಫ್ಲೇಮ್ನ ಬಂದ್ ಮಾಡಿಬಿಡ್ಬೇಕು ಸೊ ಸ್ವಲ್ಪ ಉಪ್ಪು ಹಾಕೊಳ್ಳೋದು ಸ್ವಲ್ಪ ಸಕ್ಕರೆ ಉಪ್ಪನ್ನ ಇವಾಗ ಸ್ವಲ್ಪ ಹಾಕೋಬೇಕು ಯಾಕಂದ್ರೆ ಆಮೇಲೆ ಅನ್ನ ಮೇಲೆ ಮತ್ತೊಂದು ಸಲ ಉಪ್ಪು ಹಾಕೋಬೇಕಂದ್ರೆ ಸರಿಯಾಗಿ ಮಿಶ್ರಣ ಆಗ್ತೈತಿ ಸೊ ನೋಡ್ರಿ ಇಲ್ಲಿ ಈ ರೀತಿ ಉದುರು ಉದುರಾಗಿ ಅನ್ನ ಹಾಕ್ಕೊಂಡು ಒಗ್ಗರಣೆಗೆ ಹಾಕೊಂಡ್ಬಿಡೋದು ಇವಾಗ ಉಪ್ಪು ಹಾಕೋಬೇಕು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋದು ಸ್ವಲ್ಪ ಅನ್ನಕ್ಕೆ ಹಾಕ್ಕೊಳ್ಳೋದು ಸರಿಯಾದ ರೀತಿಯೊಳಗೆ ಮಿಶ್ರಣ ಮಾಡಬೇಕು ಅಂದ್ರಷ್ಟು ಯಾವ ಅಡಿಗೆ ಆದರೂ ಸರಿ ರುಚಿಯಾಗಕ್ಕೆ ಸಾಧ್ಯ ಆಗ್ತೈತಿ ನೋಡ್ರಿ ಇಲ್ಲಿ ಪೂರ್ತಿಯಾಗಿ ಕಲಸಿದ ಮೇಲೆ ಈ ರೀತಿ ಕಲರ್ ಬರ್ತೈತಿ ಹಸಿದ ಅಥವಾ ಒಣದ ಕೊಬ್ಬರಿ ತುರಿ ಹಾಕ್ಕೊಳ್ಳೋದು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿನ ಈ ರೀತಿ ಹಾಕೊಂಬಿಟ್ರೆ ಎಲ್ಲರೂ ಮನೆಯೊಳಗೆ ಇಷ್ಟಪಟ್ಟು ಊಟ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು